ನಾನು ಶರಣಪ್ಪ ಸರ್ ಕೇಳಬೇಕಾಗಿತ್ತು ಸರ್ ಶರಣಪ್ಪ ಸರ್ ಈಗ ಇನ್ನೊಂದು ಕಡೆಯಲ್ಲಿ ಯುಜಿಸಿ ಸಲಹೆ ಇದೆಯಲ್ಲ ಸರ್ ಈಗ ನಾವು ಲಾಕ್ ಡೌನ್ ಸ್ಟೇಜ್ 1 ಸ್ಟೇಜ್ 2 ಇವೆಲ್ಲವನ್ನ ನೋಡ್ತಾ ಬರ್ತಾ ಇದ್ದೀವಿ ಆರ್‌ಬಿಐನ ಗೈಡ್ ಲೈನ್ಸ್ ಕೂಡ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಒಂದು ದಿಕ್ಸೂಚಿಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸರ್ ಈಗ ಮೇ 3 ಕ್ಕೆ ಲಾಕ್ ಡೌನ್ ಕೊನೆಯಾಗುತ್ತಾ ಕೊನೆಯಾಗಲ್ವಾ ಇಂತ ಪ್ರಶ್ನೆಗಳೊಂದಿಗೆ ನಿಮಗೆ ಸೆಪ್ಟೆಂಬರ್ ವರೆಗೂ ಎಕ್ಸಾಮ್ ಮಾಡಬೇಡಿ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸಮ್ ಇಂಪಾರ್ಟೆಂಟ್ ರೀಸನ್ ಬಿಹೈಂಡ್ ಇಟ್ ಅಂತ ಹೇಳಿ ತುಂಬಾ ದೊಡ್ಡ ರೀಸನ್ ಇರಬೇಕು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಸೆಪ್ಟೆಂಬರ್ ಗೆ ರೆಡಿ ಆಗೋಣ ಸರ್ ನಾವೆಲ್ಲರೂ ಎಕ್ಸಾಮಿನೇಷನ್ ವಿಚಾರದಿಂದ ಅಂತ ನನ್ನ ಕ್ವೆಶ್ಚನ್ ಅಲ್ಲೇ ಎಲ್ಲ ಇಲ್ಲ ಇಂಟೆಲೆಕ್ಚುಯಲ್ ಕೂಡಿ ವಿಚಾರ ಮಾಡಿನೇ ನಮ್ಮ ದೇಶದ ಭವಿಷ್ಯ ಸಲುವಾಗಿ ಅವರು ಎಲ್ಲಾ ರೀತಿಯಿಂದ ಎಲ್ಲಾ ಆಸ್ಪೆಕ್ಟ್ ನಲ್ಲಿ ವಿಚಾರ ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಯಾಕಂದ್ರೆ ಈ ಸೋಶಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಬೇಕು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಬಹಳ ಇರಂಗಿಲ್ಲ ಹೀಗಾಗಿ ಇದು ಸೋಶಿಯಲ್ ಡಿಸ್ಟೆನ್ಸ್ ಇರಲಾರದ ಮಟ್ಟಿನಲ್ಲಿ ಅದು ಜಾಸ್ತಿ ಕೊರೋನಾ ಎಫೆಕ್ಟ್ ಆಗ್ತಾರೆ ಅಂತ ಹೇಳಿ ಅದನ್ನ ನಿರ್ಧಾರ ಈಗ ಮೇ ಯೂಶುವಲಿ ಮೇ 15ನೇ ತಾರೀಕು ಆದ ನಂತರ ಕಡಿಮೆ ಆಗಬಹುದು ಅಂತ ಅಂದ್ರೆ ವಿಚಾರ ಮಾಡ್ಕೊಂಡು ನಾವು ಸೆಪ್ಟೆಂಬರ್ ನಲ್ಲಿ ಎಕ್ಸಾಮ್ ಮಾಡಬಹುದು ಅಂತ ಅವರು ವಿಜಿಸಿದರು ಎಲ್ಲಾ ರೀತಿಯಿಂದ ಥಿಂಕ್ ಮಾಡ್ಕೊಂಡು ಇದು ಅನ್ನ ಡಿಸಿಷನ್ ತಗೊಂಡಿರಬಹುದು ಅಂತ ನನಗೆ ಅನಿಸುತ್ತೆ ಫೈನ್ ಫೈನ್ ಸರ್ ಶಾಮರಾಜು ಸರ್ ಈಗ ಒಬ್ಬ ಸ್ಟೂಡೆಂಟ್ ಆಗಿಬಿಡ್ತೀನಿ ಸರ್ ಒಂದು ಒಂದು 1 ಮಿನಿಟ್ ಗೆ ನಾನು ಸ್ಟೂಡೆಂಟ್ ಆಗ್ತೀನಿ ಈಗ ಸೆಪ್ಟೆಂಬರ್ ವರೆಗೂ ಅಂತ ಹೇಳಿದ್ದಾರೆ ನಾನು ಆರಾಮಾಗಿರಣ ಈ ಸಬ್ಜೆಕ್ಟ್ ಅನ್ನು ಒಂದು ವಾರ ಓದ್ಕೊಳ್ಳೋಣ ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ವಾರ ಓದೋಣ ಅಂತ ಏನೋ ಪ್ಲಾನ್ ಮಾಡ್ಕೊಂಡು ಇರ್ತೀನಿ ಸರ್ ಆಲ್ ಆಫ್ ಅ ಸಡನ್ ಮೇ 3 ಲಾಕ್ ಡೌನ್ ಎಂಡ್ ಆಗೋಯ್ತು ಎಂಡ್ ಆಗೋದ ಮೇಲೆ ಇಮಿಡಿಯೇಟ್ ಆಗಿ ಕೆಲವು ದಿನಗಳಲ್ಲಿ ಎಕ್ಸಾಮ್ ಬಂದ್ಬಿಟ್ರೆ ನಾನು ಒಂದ ತರ ಅಯ್ಯೋ ನಾನು ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ದೆ ಆ ರೀತಿ ಗಾಬರಿ ಆಗ್ತೀನಿ ಅಲ್ವಾ ಸರ್ ಸ್ಟೂಡೆಂಟ್ ಆಂಗಲ್ ಅಂತ ಹೇಳ್ತಾ ಇದ್ದೀನಿ ಖಂಡಿತ ಇಲ್ಲ ಯಾಕಂತಂದ್ರೆ ನಾನು ನಮ್ಮ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿಲ್ಲ ಎಲ್ಲರೂ ಕೂಡ ಈಗ ಸ್ಟೂಡೆಂಟ್ಸ್ ನ ಯಾವಾಗಲೂ ಅಲರ್ಟ್ ಆಗಿ ಇಟ್ಟಿದ್ದಾರೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಆನ್ಲೈನ್ ಯಾವುದೋ ಅಂದ್ರೆ ನಾನು ಹೇಳ್ತಿರೋದು ಕೆಲವರು ಒಂತರ ಎಫೆಕ್ಟಿವ್ ಆಗಿ ಮಾಡ್ತಿರಬಹುದು ಕೆಲವರು ಸಣ್ಣ ಮಟ್ಟದಲ್ಲಿ ಮಾಡ್ತಿರಬಹುದು ಖಂಡಿತ ಆನ್ಲೈನ್ ಅಲ್ಲಿ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟಿ ನಡೆಸ್ತಾನೆ ಇದೆ ಸ್ಟೂಡೆಂಟ್ಸ್ ಆ ರೀತಿ ಎಲ್ಲ ನಿದ್ದೆ ಮಾಡ್ಕೊಂಡಿದ್ದು ಸಡನ್ ಆಗಿ ಬರುತ್ತೆ ಅನ್ನೋದು ಖಂಡಿತ ಇಲ್ಲವೇ ಇಲ್ಲ ಓಕೆ ಅವರು ಈಗ ಸೆಪ್ಟೆಂಬರ್ ನಾನು ಇನ್ನೊಂದು ಹೇಳ್ತೀನಿ ನಾನು ಸೆಪ್ಟೆಂಬರ್ ತನಕ ಇವರು ಯುಜಿಸಿ ಅವರು ಹೇಳಿದ್ದಾರೆ ಸೆಪ್ಟೆಂಬರ್ ಏನು ಗ್ಯಾರಂಟಿ ಇದೆ ಕೊರೋನಾ ವೈರಸ್ಗೆ ಇನ್ನು ವ್ಯಾಕ್ಸಿನೇಷನ್ ಬಂದಿಲ್ಲ ಕರೆಕ್ಟ್ ಏನು ಪರಿಸ್ಥಿತಿ ಗೊತ್ತಿರಲ್ಲ ನನ್ನ ಪ್ರಕಾರ ಮೆಂಟಲ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದಾರೆ ಮುಂದಿನ ಲೈಫ್ ಇದೇ ತರನೇ ಇರುತ್ತೆ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಆಮೇಲೆ ಈ ಆನ್ಲೈನ್ ಮುಂದಿನ ಫ್ಯೂಚರ್ ಅಂತ ಹೇಳಿ ಇದನ್ನೆಲ್ಲ ಮೆಂಟಲ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದಾರೆ ನಾವೆಲ್ಲ ಕೂಡ ರೆಡಿ ಆಗ್ತಿದ್ದೀವಿ ಸ್ಟೂಡೆಂಟ್ಸ್ ರೆಡಿ ಆಗ್ತಾರೆ ಪೇರೆಂಟ್ಸ್ ರೆಡಿ ಆಗ್ತಾರೆ ಆಟೋಮ್ಯಾಟಿಕ್ ಈಗ ಫ್ಲೈಟ್ಸ್ ಎಕ್ಸಾಂಪಲ್ ಫೈನ್ ಈಗ ಎಮರೇಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಗೌನ್ಸ್ ಹಾಕೊಂಡು ಯಾವ ರೀತಿ ಆಗಲೇ ನಮ್ಮ ನಮ್ಮ ದೇಶಕ್ಕೆ ಬರ್ತಿಲ್ಲ ಬಾಕಿ ಕಡೆ ಹೋಗ್ತಾ ಇದೆ ಆಗಲೇ ಫ್ಲೈಟ್ಸ್ ಓಕೆ ಸೊ ಇದೇ ಮುಂದಿನ ಪರಿಸ್ಥಿತಿ ಅಂತ ಮೆಂಟಲ್ ಆಗಿ ಪ್ರಿಪೇರ್ ರೆಡಿ ಆಗಿಬಿಡಬೇಕು ಅಂತ ಹೇಳಿ ಗುರುರಾಜ್ ಅವರು ಕರೆ ಮಾಡಿದ್ದಾರೆ ಗುರುರಾಜ್ ಅವರು ನಮಸ್ಕಾರ ನಮಸ್ಕಾರ ಹೇಳಿ ಗುರುರಾಜ್ ಅವರು ಸೆಕೆಂಡ್ ಪಿಸಿ ಎಕ್ಸಾಮ್ ಇನ್ನು ಒಂದು ಇಂಗ್ಲಿಷ್ ಮಾತ್ರ ಪೆಂಡಿಂಗ್ ಇತ್ತು ಏನು ಹೇಳಿ ಇಂಗ್ಲಿಷ್ ಎಕ್ಸಾಮ್ ಒಂದು ಮಾಡ್ ಪೆಂಡಿಂಗ್ ಇತ್ತು ಹಾ ಇಂಗ್ಲಿಷ್ ಎಕ್ಸಾಮ್ ಯಾವಾಗ ಅಂತ ಗೊತ್ತಾಗಲ್ಲ ಅದು ಇನ್ನು ಯಾರಿಗೂ ಗೊತ್ತಾಗಿಲ್ಲ ಅದು ಗುರುರಾಜ್ ಅವರು ನಿಜ ಹೇಳಬೇಕು ಅಂತ ಹೇಳಿದ್ರೆ ದೇಶ ಪೂರ್ತಿ ಪಿಯುಸಿ ಎಕ್ಸಾಮ್ಸ್ ಎಷ್ಟೋ ಸ್ಟೇಟ್ಸ್ ನಲ್ಲಿ ಆಗ್ತಾ ಇದೆ ಆಗ್ತಾ ಇತ್ತು ಅದು ಮಿಸ್ ಆಗಿದೆ ಎಲ್ಲ ಮುಂದಕ್ಕೆ ಹೋಗಿದೆ ಮುಂದಕ್ಕೆ ಹೋದ್ರೆ ನೀವು ಏನು ಅಷ್ಟು ಆತಂಕ ಪಡಬೇಡಿ ಅದು ಆಗುತ್ತೆ ಅದಾದ ಮೇಲೆ ಬೇರೆ ರಿಸಲ್ಟ್ಸ್ ಕೊಡ್ತಾರೆ ಅದಾದ ಮೇಲೆ ದೆನ್ ಇಂಜಿನಿಯರಿಂಗ್ ಮೆಡಿಸಿನ್ ಸೇರ್ಕೊಳ್ಬಹುದು ಅದೆಲ್ಲ ಮುಂದಕ್ಕೆ ಹೋಗಿರುತ್ತೆ ಎಲ್ಲ ಸೋ ಅಷ್ಟು ಆತಂಕ ಬೇಡ ಫೈನ್ ಥ್ಯಾಂಕ್ ಯು ಗುರುರಾಜ್ ಅವರೇ ಕಾಲ್ ಮಾಡಿದಕ್ಕಾಗಿ ಸರ್ ಜಗತ್ತು ಹಿಂದಿನಂತೆ ಇರುವುದಿಲ್ಲ ನಾನು ಬರೀ ಅದನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿ ಹೇಳಲ್ಲ ಜಗತ್ತಿನ ಎಲ್ಲಾ ರಂಗಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಈ ಜಗತ್ತು ಹಿಂದೆ ಯಾವ ರೀತಿಯಲ್ಲಿ ಇತ್ತು ಬಿಫೋರ್ ಕರೋನಾ ಆಫ್ಟರ್ ಕರೋನಾ ಬಹಳ ಬಹಳ ವ್ಯತ್ಯಾಸಗಳಾಗ್ತವೆ ಅಂತ ಹೇಳಿ ಬಿಸಿ ಅಂಡ್ ಎಸಿ ನ ಈ ರೀತಿ ಕೂಡ ನೋಡ್ತಾ ಇದ್ದಾರೆ ಈಗ ಬಿಫೋರ್ ಕರೋನಾ ಜಗತ್ತು ಬೇರೆ ಆಫ್ಟರ್ ಕರೋನಾ ಜಗತ್ತು ಬೇರೆ ಅಂತ ಹೇಳಿ ಸೊ ಎಜುಕೇಷನ್ ವಲಯದಲ್ಲಿ ಎಕ್ಸಾಮಿನೇಷನ್ನು ಅಥವಾ ಈ ಟೀಚ್ ಮಾಡ್ತಕ್ಕಂಥ ವಿಧಾನಗಳು ಅಥವಾ ಆನ್ಲೈನ್ ಅಳವಡಿಕೆಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾವೆ ಸರ್ ಹೌದು ಡೆಫಿನೆಟ್ಲಿ ಯಾಕೆ ಗೊತ್ತಾ ಈ ಆದರೆ ಇದು ಮೆಮರಿ ಆಫ್ ಹ್ಯೂಮನ್ ಬೀಯಿಂಗ್ ಶಾರ್ಟ್ ಈಗ ನಿನ್ನೆ ಸ್ಪೇನ್ ನಲ್ಲಿ ಒಂದು ಅವರು ಬಿಟ್ಟಿದ್ದಾರೆ ಹೊರಗಡೆ ಸೊ ಮಕ್ಕಳೆಲ್ಲ ಬೀಚ್ ಹೋಗಿದ್ದಾರೆ ಆಗ್ಲೇ ಸೊ ಮರ್ತೋಗ್ತಾರೆ ಯಾಕಂದ್ರೆ ಅದು ಕಡಿಮೆ ಆದ ತಕ್ಷಣ ನಿಮಗೆ ಯಥಾ ಪ್ರಕಾರ ನಾರ್ಮಲೈಸ್ ಆಗುತ್ತೆ ಜೀವನ ನೀವು ಬಿಫೋರ್ ಕೊರೋನಾ ವೈರಸ್ ಈ ತರ ಎಷ್ಟೋ ಸತಿ ಬಂದು ಹೋಗಿದೆ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಇದು ಸರ್ವೈವ್ ಆಗಿದೆ ಈ ಮನುಷ್ಯ ಜಾತಿ ಸೊ ಇದು ಬಂದು ಬಿಡ್ತು ನಮ್ಮನ್ನ ತಗೊಂಡು ಹೋಗ್ಬಿಡ್ತು ಇನ್ನು ಜಸ್ಟ್ 1 ಮಿಲಿಯನ್ ಜನ ಸತ್ರುನು
ಇನ್ನು ಅದು ಸರಿ ಹೋಯ್ತಂದ್ರೆ ಈಗ ಡಿಸೆಂಬರ್ ಈಗ ಇದು ಸಿಂಗಾಪುರ್ ಪ್ರಕಾರ ಡಿಸೆಂಬರ್ 8ಗೆ 10ಗೆ ಇದು ಆಲ್ಮೋಸ್ಟ್ 100% ನಶಿಸಿ ಹೋಗುತ್ತೆ ಅಂದ್ರೆ ನೀವು ಜಾನ್ವರಿಯಿಂದ ಸರಿ ಹೋಗ್ತಾರೆ ಎಲ್ಲರೂ ಮರೆತು ಹೋಗ್ತಾನೆ ಮನುಷ್ಯ ಅಂತ. ಫೈನ್ ಫೈನ್ ಫೈನ್. ಇದಕ್ಕೆ ಸುಷ್ಮಾ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಸುಷ್ಮಾ ಅವರು ನಮಸ್ಕಾರ. ಹಲೋ ಸರ್. ಸುಷ್ಮಾ ಅವರು ಹೇಳಿ. ಸರ್, ನಾನು ಸುಷ್ಮಾ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ. ಸರ್, ಈಗ ಕೆಲವ್ರಿಗೆ ಆನ್ಲೈನ್ ಕ್ಲಾಸ್ ಎಲ್ಲ ಸಿಗ್ತಿದೆ. ನಮ್ಗೆ ಏನು ಸಿಗ್ತಾ ಇಲ್ಲ, ಮನೇಲೆ ನಾವು ಓನ್ ಸೆಲ್ಫ್ ಮಾಡ್ಕೋತಿದೀವಿ. ಅಲ್ಲ, ನೀವು ಯಾವ ಕೋರ್ಸ್ ಜಾಯ್ನ್ ಆಗಿರೋದು? ನಾವು PCMB ಬಯಾಲಜಿ ಸೆಕೆಂಡ್ PUC. ಯಾವ ಕಾಲೇಜು? NM ಕ್ಯಾರಿ ಕಾಲೇಜ್ ಅಂತ. ಓಕೆ, ನಿಮ್ಗೆ ಆನ್ಲೈನ್ ಕ್ಲಾಸಸ್ ನಡೀತಿಲ್ವಾ ಈಗ? ಆನ್ಲೈನ್ ಕ್ಲಾಸಸ್ ಏನೂ ನಡೀತಿಲ್ಲ. ಯಾರೇನ್ ಏನೇ ಕೇಳಿದ್ರು ಲೈಕ್ ಈಗ ಮಾಡಕ್ ಆಗಲ್ಲ, ಈಗ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಗೆಲ್ಲ ಫುಲ್ ಟೆನ್ಷನ್ ಆಗಿದೆ ಈಗ ಅದಕ್ಕೆ. ಸರಿ, ಇವ್ರಿಗೆ ಆನ್ಲೈನ್ ಕ್ಲಾಸಸ್ ಇಲ್ಲ ಅಂತ ಟೆನ್ಷನ್. ಯಾವಾಗ ಸ್ಟಾರ್ಟ್ ಆಗುತ್ತೆ? ಏನು ಓದ್ಕೋತಾ ಇಲ್ಲ, ಸೆಲ್ಫ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀವು ಓದ್ಕೋತಾ ಇಲ್ವಾ? ಸೆಲ್ಫ್ ಏನೋ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಕೆಲವೊಂದು ಟಾಪಿಕ್ ಅರ್ಥ ಆಗಲ್ಲ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಇದು ವೇಣುಗೋಪಾಲ್ ಸರ್. ನೀನು ಆತಂಕ ಪಡೆಯ, ಈಗ ಏಕಲವ್ಯ ಯಾರನ್ನ ಟೀಚ್ ಮಾಡಿದ್ರೆ ಅವ್ರಿಗೆ? ಸೊ ಇಂಟರ್ನೆಟ್ ಇದೆ ಅಲ್ಲ ಕನೆಕ್ಷನು? ಇಂಟರ್ನೆಟ್ ಕನೆಕ್ಷನ್ ನೀನ್ ಏನ್ ಟೈಪ್ ಮಾಡಿದ್ರು ಟೀಚರ್ಗಿಂತ ಹೆಚ್ಚು ಗುರು. ನನಗೆ ಯಾರೋ ಇದು ಗೂಗಲ್ ಮಾಡು, ನೀನ್ ಏನ್ ಟಾಪಿಕ್ ಗೂಗಲ್ ಮಾಡಿದ್ರು ಬಹಳ ಅರ್ಥವಾಗಂಗೆ ಒಂದು 10 ಕಡೆ ಕೊಟ್ಟಿರ್ತಾರೆ. ಸೊ ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ದ ಮೋರ್ ಯು ಡಿಪೆಂಡ್ ಆನ್ ಅದರ್ಸ್ ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್. ಈಗ ಏಕಲವ್ಯ ವಾಸ್ ಬೆಟರ್ ದನ್ ಅರ್ಜುನ. ವೈ? ಅವ್ರಿಗೆ ಭಯ ಆಗ್ತಾ ಇತ್ತು, ಓ ನಾನು ಸರಿಯಾಗಿ ಓದಿಲ್ಲ, ನಾನು ಸರಿಯಾಗಿ ಮಾಡಿಲ್ಲ. ಅಭ್ಯಾಸ ಮಾಡಿ 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 ವಾಸ್ ಬೆಟರ್ ದನ್ ಅರ್ಜುನ. ಓಕೆ, ದಟ್ ಟೈಪ್ ಆಫ್ ಆಟಿಟ್ಯೂಡ್ ತಗೊಂಡಾಗ, ನೀನು ಪಾಸಿಟಿವ್ ಆಟಿಟ್ಯೂಡ್ ತಗೊಂಡಾಗ, ಯು ವಿಲ್ ಡೂ ಬೆಟರ್ ದನ್ ದೋಸ್ ಪೀಪಲ್ ಹು ಆರ್ ಆಕ್ಚುಲಿ ಗೆಟಿಂಗ್ ಕೋಚ್ಡ್. ಏನು ಟೆನ್ಷನ್ ಮಾಡ್ಕೋಬೇಡಿ ಸುಷ್ಮಾ ಅವರೇ, ನಿಮ್ಮ ಅಧ್ಯಯನ ಜೋರಾಗಿ ಸಾಗಲಿ. ಗೂಗಲ್ ಗುರು, ಗೂಗಲ್ ಗುರು ಗೊತ್ತಲ್ಲ ನನಗೆ. ಎಲ್ಲರೂ ಇದು September 5th ಟೀಚರ್ಸ್ ಡೇಗೆ ದೇ ಟೆಲಿಂಗ್ ಮೈ ಗುರು ಈಸ್ ಗೂಗಲ್ ಅಂತ ಹೇಳ್ತಾ ಇದ್ರು, ಈ ಆಕ್ಚುಯಲ್ ಗುರುನ ಮರ್ತೋಗಿದ್ದಾರೆ. ಫೈನ್ ಫೈನ್. ಇದೀಗ ಥ್ಯಾಂಕ್ ಯು, ಥ್ಯಾಂಕ್ ಯು ಸುಷ್ಮಾ ಅವರೇ ಕರೆ ಮಾಡಿದ್ರು. ಇದೀಗ ಮನೋಜ್ ಕಾಲ್ ಮಾಡಿದ್ದಾರೆ. ಮನೋಜ್ ಅವರ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ನಾವು ದೇವನಹಳ್ಳಿಯಿಂದ ಮಾತಾಡ್ತಾ ಇದ್ದೀರಿ. ಓಕೆ, ಏನ್ ಕ್ವಶನ್ ಇತ್ತು ಸರ್? ನಮ್ದು ಹಾಸ್ಟೆಲ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳಬೇಕಿತ್ತು. ಹಾಸ್ಟೆಲ್ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್. ಓಕೆ, ದೇವನಹಳ್ಳಿ ಹಾಸ್ಟೆಲ್. ನಿಮ್ಮ ಹಾಸ್ಟೆಲ್? ಓಕೆ, ಹಾಸ್ಟೆಲ್ ಹಾಸ್ಟೆಲ್ ಓಪನ್ ಆಗಲ್ಲಪ್ಪ. ಈಗ May 31st ವರೆಗೂ ಕಾಲೇಜ್ ಕ್ಲೋಸ್ಡ್, ಸೊ ಹಾಸ್ಟೆಲ್ ಓಪನ್ ಆಗಲ್ಲ. ಹಾಸ್ಟೆಲ್ ಓಪನ್ ಆದ್ರೂ ಅಲ್ಲೇ ಶುರು ಆಗೋದು. ಬಿಕಾಸ್ ಹಾಸ್ಟೆಲ್ ಬಹಳ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಎಲ್ಲರೂ ಒಂದೇ ಕಡೆ ಊಟ ಮಾಡಬೇಕು. ಸೊ ಹಾಸ್ಟೆಲ್ ಅದು ಲೇಟ್ ಆಗಿ ಸ್ಟಾರ್ಟ್ ಆಗೋದು. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಹಾಸ್ಟೆಲ್ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮನೋಜ್. ಇನ್ನು ನಾನು ಶರಣಪ್ಪ ಸರ್ ಕೇಳಿಬಿಡ್ತೀನಿ. ಶರಣಪ್ಪ ಸರ್, ಯು ಜಿ ಸಿಯ ಮಾತು ಅಂತ ಹೇಳಿದ್ರೆ ಅದು ಆದೇಶ, ಅದು ಬರೀ ಮಾತಾಗಿರಲ್ಲ, ಆದೇಶವಾಗಿರುತ್ತೆ. ಸೊ ಹಾಗಾಗಿ ಒಂದು ಹಂತಕ್ಕೆ ಇಡೀ ಭಾರತವೇ ಸೆಪ್ಟೆಂಬರ್ ಎನ್ನುವ ಒಂದು ತಿಂಗಳಿಗೆ ನಾವು ರೆಡಿ ಆಗಿಬಿಡ್ಬೇಕಾಗತ್ತಾ? ಈಗ ಜುಲೈ ಆಗಸ್ಟ್ ವೇಳೆಗೆ ಎಕ್ಸಾಮಿನೇಷನ್ ಮುಗಿಸ್ಕೊಂಡ್ರು ಕೂಡ ಸೆಪ್ಟೆಂಬರ್ ವೇಳೆಗೆ ಮುಂದಿನ ಶೈಕ್ಷಣಿಕ ವರ್ಷ ಅಂತ ಫಿಕ್ಸ್ ಮಾಡ್ಕೊಳ್ಬೇಕಾ ಸರ್ ನಾವೆಲ್ಲರೂ ಕೂಡ? ಈಗ ಅವರು ನಮ್ಮ ಭಾರತದ ಸರ್ಕಾರದಲ್ಲಿ ಇದು UGC ಅಂದ್ರೆ ರೆಗ್ಯುಲೇಟರಿ ಅಥಾರಿಟೀಸ್. ಓಕೆ, ನಾವು ಆ ರೆಗ್ಯುಲೇಟರಿ ಅಥಾರಿಟೀಸ್ ಅನ್ನ ಯಾವ ತರ ಸೂಚನೆ ಕೊಡ್ತಾರೆ, ಯಾವ ತರ ಅವರು ಮಾಹಿತಿ ಕೊಡ್ತಾರೆ, ಅದ್ರ ಪ್ರಕಾರ ನಮ್ಮ ಯಾವುದೇ ವಿಶ್ವವಿದ್ಯಾಲಯ ಆಗ್ಲಿ ಅವ್ರ ತಕ್ಕಂತೆ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗ್ತದೆ, ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅವರು ಹೇಳಿದ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಯಾವ ರೀತಿಯಿಂದ ಮಕ್ಕಳಿಗೆ ತೊಂದರೆ ಆಗ್ಲಾರ್ದಂಗ ಅವ್ರು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಎಕ್ಸಾಮ ಪಾಠ ಪ್ರವಚನವೆಲ್ಲ ಅವ್ರು ಹೇಳಿದ್ದ ಇನ್ಸ್ಟ್ರಕ್ಷನ್ ಪ್ರಕಾರ ಮಾಡ್ಬೇಕಾಗ್ತದೆ. ಫೈನ್ ಫೈನ್. ಇದು ಒಂದು ಭಾಗ ಆಯ್ತು. ಇನ್ನೊಂದ್ ಕಡೆ ಸರ್, ನಾನು ಶಾಮರಾಜು ಸರ್ ಕೇಳ್ಬಿಡ್ತೀನಿ. ಶಾಮರಾಜು ಸರ್, ನೋಡಿ, ಈ ಒಂದು ರಿಪೋರ್ಟ್ ಕೊಡ್ಲಿಕ್ಕಿಂತ ಮುಂಚಿತವಾಗಿ ಸರ್, UGC ಎರಡು ಕಮಿಟಿ ನೇಮಕ ಮಾಡ್ತವೆ. ಹರಿಯಾಣ ವಿವಿ ಕುಲಪತಿ RC ಕುಹದ್ ಒಂದನ್ನು ಹೆಡ್ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿವಿ ಕುಲಪತಿಗಳಾಗಿರುವ ನಾಗೇಶ್ವರ ರಾವ್ ಅವರು ಕೂಡ ಒಂದು ಸಮಿತಿ ಮುಖ್ಯಸ್ಥರಾಗಿ ಪೂರ್ತಿ ಎಲ್ಲವನ್ನು ಅಂದಾಜು ಮಾಡಿ ಈ ಎಕ್ಸಾಮಿನೇಷನ್ ಜುಲೈ ಆಗಸ್ಟ್ ವೇಳೆಗೆ ಮುಗಿಸ್ಕೊಂಡು ಸೆಪ್ಟೆಂಬರ್ಗೆ ರೆಡಿಯಾಗಿ ಅಂತ ಹೇಳಿ. ಸರ್, ಇದು ಇತರೆ ಶಾಲೆಗಳಿಗೂ ಅನ್ವಯಿಸಬಹುದಾ? ಈಗ ಒಂದನೇ ಕ್ಲಾಸು, ಎರಡನೇ ಕ್ಲಾಸು, ಐದನೇ ಕ್ಲಾಸು, ಆರನೇ ಕ್ಲಾಸ್? ಇಲ್ಲ, ಅದು ಯಾಕಂದ್ರೆ ಅದು ಬೇರೆ ರೀತಿಯಲ್ಲಿ ಹೋಗುತ್ತೆ. ಅದು ಬೇರೆ ರೀತಿ. ಈಗ ಸುಮಾರು ಜನಕ್ಕೆ ಈ ಪ್ರಶ್ನೆ ಇರುತ್ತೆ ಸರ್. ಹೌದು, ಅಪ್ ಟು SLC ಅಂತ ಹೇಳಲ್ಲ, SLC ವರೆಗಿನ ವಿದ್ಯಾರ್ಥಿಗಳಿಗೆ ಯಾವಾಗಪ್ಪ ಸ್ಕೂಲು?
ಅದು ನನ್ನ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಲೆವೆಲ್ಗೇನೆ ಬರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ನಾರ್ದನ್ ಸ್ಟೇಟ್ಗಳಲ್ಲಿ ಎಲ್ಲ ಸುಮಾರು ಸ್ಟೇಟ್ಸ್ ಪಿ ಯು ಸಿ ಕಂಪ್ಲೀಟ್ ಮಾಡಿದೆ, ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದಾರೆ. ಅದರಿಂದ ಆ ಪಿ ಅಷ್ಟು ಆಯಾ ಸ್ಟೇಟಲ್ಲಿ ಪಿ ಯು ಬೋರ್ಡ್ ತಗೊಳುತ್ತೆ ಡಿಸಿಷನ್ಸ್. ಯು ಜಿ ಸಿ ಅಂಡರ್ ಯು ಜಿ ಸಿ ಬರಲ್ಲ ಅಂತ ಹೇಳ್ತಾ ಸರ್. ನಾನು ವಿವಿಗಳಿಗೆ ಅಂಡರ್ ಬರುತ್ತೆ ಅಂತೆಲ್ಲ ಕೇಳ್ತಿರೋದು, ಹೆಚ್ಚು ಕಡಿಮೆ ಇದೇ ರಿಫ್ಲೆಕ್ಟ್ ಆಗುತ್ತಾ ಶಾಲೆಗಳು? ಸುಮಾರು ಜನ ಇದು ನೋಡ್ತಿರ್ತಾರೆ ಸರ್, ಸ್ಕೂಲ್ ಮಕ್ಕಳ ಕಥೆ ಏನಪ್ಪ ಅಂತ ಹೇಳಿ, ಆ ಕಾರಣದಿಂದ ಕೇಳ್ತಾ. ಅದಕ್ಕೆ ಬೋರ್ಡ್ ಇದೆಲ್ಲ, ಸಿ ಬಿ ಎಸ್ ಸಿ ಬೋರ್ಡ್ ಇದೆ, ಎನ್ ಸಿ ಟಿ ಇದೆ, ದೆನ್ ಆಲ್ ಇದು ಹೈಸ್ಕೂಲ್ಗೆ ಇದು ಐ ಮೀನ್ ರೆಗ್ಯುಲೇಟರಿ ಅಥಾರಿಟಿ ಇರುತ್ತೆ, ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಬಟ್ ಆಲ್ಮೋಸ್ಟ್ ಇದೆ ಅಂತ ಅಂದ್ಕೊಳ್ಬಹುದು ಸರ್. ಇಸ್ ಓನ್ಲಿ ಫಾರ್ ಡಿಗ್ರಿ ಅಂತ ಸರ್, ನನಗೆ ಅರ್ಥ ಆಯ್ತು ಸರ್. ಆಲ್ಮೋಸ್ಟ್ ಇದಕ್ಕೇನು ಉನ್ನತ ಶಿಕ್ಷಣ ಲೆವೆಲಲ್ಲಿ ಏನೇನು ಅಪ್ಲೈ ಆಗುತ್ತೋ ಶಾಲಾ ಮಕ್ಕಳಿಗೂ ಇದೇ ಆಗಬಹುದಾ ಅಂತ ನನ್ನ ಕ್ವೆಶ್ಚನ್ ಅಷ್ಟೇ. ಆಗುತ್ತೆ ಆಗುತ್ತೆ, ಅದೇ ಹೆಚ್ಚು ಕಡಿಮೆ ಎಲ್ಲರಿಗೂ ಎಲ್ಲರಿಗೂ ಅನ್ವಯಿಸುತ್ತೆ. ಫೈನ್ ಸರಿ, ಯು ಜಿ ಸಿ ಇಂಥ ಆದೇಶಗಳು ಬಂದ ಮೇಲೆ ವಿ ವಿ ಮಟ್ಟದಲ್ಲಿ ಆಗಬಹುದಾದ ಬದಲಾವಣೆಗಳೇನು ಸರ್, ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂತೇಳಿ ಈ ಒಂದು ವಿಚಾರಗಳಿಗೆ ಅಂತೇಳಿ. ಈಗ ಯು ಜಿ ಸಿ ಏನು ಡೈರೆಕ್ಷನ್ ಕೊಡ್ತಾರೆ ಅದು ಅನುಗುಣವಾಗಿ ನಾವು ಟೈಮ್ ಟೇಬಲ್ ಸೆಟ್ ಮಾಡ್ತೀವಿ. ಓಕೆ, ಎಕ್ಸಾಮಿನೇಷನ್ ಸೆಟ್ ಮಾಡ್ತೀವಿ, ರಿವ್ಯಾಲ್ಯೂಷನ್ ಸೆಟ್ ಮಾಡ್ತೀವಿ ಅಷ್ಟೇ. ಫೈನ್ ಫೈನ್ ಫೈನ್, ಬಿಕಾಸ್ ಇಟ್ ಇಸ್ ಥ್ರೂ ಔಟ್ ದ ಕಂಟ್ರಿ. ಫೈನ್, ಎಲ್ಲ ದೇಶಕ್ಕೆ ಅನ್ವಯಿಸುತ್ತೆ ಅದು. ಅದನ್ನ ಸ್ಪೇರ್ ಆಗಲ್ಲ ನಾವು ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು ಡಾಕ್ಟರ್ ಪಿ ಶಾಮರಾಜು ಸರ್, ಥ್ಯಾಂಕ್ ಯು ಶರಣಪ್ಪ ಬಿ ಹಲಸೆ ಅವರೇ, ಸುವರ್ಣ ನ್ಯೂಸ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಷಯವಾಗಿ ಸವಿಸ್ತಾರವಾಗಿ ಮಾತನಾಡಿದ್ದೀರಿ, ಥ್ಯಾಂಕ್ ಯು.